ಹಾಯ್ ಫ್ರೆಂಡ್ಸ್, ಇವತ್ತು ಸ್ವೀಟ್ ಆ್ಯಂಡ್ ಸ್ಪೈಸಿ ಕನ್ನಡ ಚಾನಲ್ ಕಡೆಯಿಂದ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಹೆಚ್ಚಿ ಇಟ್ಕೊಂಡಂತ ಹಸಿ ಕಾಯಿ, ಶೇಂಗಾ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವು, ಹಸಿ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಇವಿಷ್ಟಿದ್ರೆ ಸಾಕು. ಈಗ ಮೊದಲಿಗೆ ನಾವು ಹಸಿಮೆಣಸಿನ್ಕಾಯನ್ನ ಹುರ್ಕೊಳ್ಳೋಣ. ಈಗ ಹಸಿಮೆಣಸಿನ್ಕಾಯಿ ಹುರ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಸಿಮೆಣಸಿನ್ಕಾಯಿ ಆಗಿದೆ. ಇದಕ್ಕೆ ಒಂದು ಟೀಸ್ಪೂನ್ ಜೀರಿಗೆನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕರಿಬೇವು. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಇದು ಮಿಕ್ಸಿಗೆ ಎಲ್ಲ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಕೊಬ್ಬರಿನ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಸೈಡ್ ಸ್ವಲ್ಪ ಕೊಬ್ಬರಿ, ಹಸಿಗೆ ತಕ್ಕಷ್ಟು ಉಪ್ಪು, ಈಗ ಮಿಕ್ಸರ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಕಾಯಿ ಚಟ್ನಿ ರೆಡಿ ಆಗಿದೆ. ಒಬ್ಬರಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಕಾಯಿ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ಹಾಕ್ತಾ ಇದ್ದೀನಿ. ಈಗ ಕರಿಬೇವು ಸೇರಿಸ್ತಾ ಇದ್ದೀನಿ. ಈಗ ಕಾಯಿ ಚಟ್ನಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.